ಜ್ಯೋತಿಷ್ಯದಲ್ಲಿ ಪರಿಹಾರ ಇದೆಯೇ? ಜ್ಯೋತಿಷ್ಯದಲ್ಲಿ ಪರಿಹಾರ ಇದೆಯೇ? ಎಲ್ಲರೂ ಕೇಳೋ ಕ್ವಶನ್ ಇದು. ನನಗೆ ಸಮಸ್ಯೆ ಇದೆ, ಪರಿಹಾರ ಇದೆಯಾ? ಇದಕ್ಕೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಮನುಷ್ಯ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣ ಬೆಳೆಸ್ತಾನೆ. ಆ ಪ್ರಯಾಣ ಬೆಳೆಸತಕ್ಕಂಥ ಸಮಯದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯಕ್ಕೆ ಹೋಗಿ ಆ ಗುರಿಯನ್ನು ತಲುಪಬೇಕು. ಆ ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯ ಮೀರಿದಾಗ ಏನಾಗುತ್ತೆ, ಅವನ ಮನಸ್ಸಿನಲ್ಲಿ ಗೊಂದಲ, ಒಂದು ರೀತಿಯ ಆತಂಕ, ಒಂದು ರೀತಿಯ ಬೇಸರ ಉಂಟಾಗುತ್ತೆ. ನಾನು ಕರೆಕ್ಟ್ ಸಮಯಕ್ಕೆ ತಲುಪ್ತೀನೋ ಇಲ್ವೋ, ಆ ಸಮಯಕ್ಕೆ ಹೋಗುವಷ್ಟಕ್ಕೆ ನನಗೆ ಏನಾದರೂ ಅದನ್ನು ಮಿಸ್ ಮಾಡ್ಕೊಳ್ತೀನೋ ಏನೋ, ಸೊ ಈ ಆಪರ್ಚುನಿಟಿ ಅಂತಕ್ಕಂಥದ್ದನ್ನು ನಾನು ಮಿಸ್ ಮಾಡ್ಕೊಳ್ತೀನೋ ಏನೋ ಅಂತ ತಿಳ್ಕೊಳ್ತಕ್ಕಂಥದ್ದು ಒಂದು ವಿಚಾರಕ್ಕೆ ಜ್ಯೋತಿಷ್ಯ ಭಾಳ ಹೆಲ್ಪ್ ಆಗುತ್ತೆ. ಹೇಗಪ್ಪ ಅಂತಂದರೆ, ಒಬ್ಬ ಮನುಷ್ಯ ಒಂದು ಟ್ರಾವೆಲ್ ಮಾಡ್ತಾ ಇರ್ತಾನೆ ಒಂದು ಕಾರಲ್ಲಿ. ಆ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲರೂ ಇವಾಗ ಸಾಮಾನ್ಯವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕು ಅಂತಂದರೆ ದಾರಿ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋಣ. ನಮಗೆ ಜಿ ಪಿ ಎಸ್ ಹೆಲ್ಪ್ ಮಾಡುತ್ತೆ ಯಾವ ದಾರಿಲಿ ಹೋಗಬೇಕು ಅಂತ. ಅದು ಒಂದನೇ ಪಾಯಿಂಟ್. ಅಂದರೆ ಜ್ಯೋತಿಷ್ಯ ಯಾವ ದಾರಿನ ಸೂಚನೆ ಮಾಡ್ತಕ್ಕಂಥದ್ದು ನಮಗೆ ಸಹಾಯ ಆಗುತ್ತೆ. ಅದು ಮೊದಲನೇ ಪಾಯಿಂಟು. ಜಿ ಪಿ ಎಸ್ ಹೇಳುತ್ತೆ ಈ ಸ್ಥಳದಿಂದ ಆ ಸ್ಥಳಕ್ಕೆ ಹೋಗೋಕ್ಕೆ ದಾರಿ ಕೊಡ್ತೀನಿ, ದಾರಿ ತೋರಿಸ್ತೀನಿ ನಿಮಗೆ ಅಂತ. ಅದು ಸೀಮಿತ. ಓಕೆ, ನಾನು ಇಂಜಿನಿಯರ್ ಆಗಬೇಕಾ, ನಾನು ಡಾಕ್ಟರ್ ಆಗಬೇಕಾ, ರಾಜಕೀಯದಲ್ಲಿರಬೇಕಾ, ಅಥವಾ ನಮ್ಮ ತಂದೆ ಮಾಡ್ತಕ್ಕಂಥ ಬಿಸ್ನೆಸ್ ಕಂಟಿನ್ಯೂ ಮಾಡಬೇಕಾ, ಅಥವಾ ನನಗೆ ಫಾರಿನಲ್ಲಿ ಹೋಗಿ ಕೆಲಸ ಮಾಡ್ತೀನೋ ಅಲ್ಲಿಗೆ ಹೋದರೆ ಒಳ್ಳೆಯದಾ? ಇದು ಜ್ಯೋತಿಷ್ಯದಲ್ಲಿ ಆ ಮಾರ್ಗ ತೋರಿಸುತ್ತೆ, ಮಾರ್ಗ ದಿವೆ. ಆದರೆ ಇನ್ನೊಂದು ಪಾಯಿಂಟು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಸಮಯವನ್ನು ತೋರಿಸುತ್ತೆ. ಆ ಸಮಯದಲ್ಲೇ ಪರಿಹಾರ ಅಂತ ಹೇಳಿದ್ರಲ್ಲ, ಅದೇ ಪರಿಹಾರ. ಒಬ್ಬ ವ್ಯಕ್ತಿಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ಹೋಗಬೇಕು ಅನ್ನೋ ಒಂದು ಮಾರ್ಗ ನಮ್ಮ ಜಿ ಪಿ ಎಸ್, ಜನರಲ್ ಪ್ಯಾಕೆಟ್ ಸಿಸ್ಟಮ್ ಅಂತ ಕರೀತಾರಲ್ಲ, ಒಂದು ಜಿ ಪಿ ಎಸ್ ಎಲ್ಲರಿಗೂ ಅಳವಡಿಸ್ಕೊಂಡಿರ್ತಾರೆ, ರೂಟ್ ತೋರಿಸುತ್ತೆ. ಆ ರೂಟಲ್ಲಿ ಏನಾಗುತ್ತೆ, ನಾವು ಸೇರ್ತಕ್ಕಂಥ ಒಂದು ಜಾಗ 3 ಗಂಟೆಗಳ ಅವಧಿ ಇರತಕ್ಕಂಥದ್ದು 4 ಗಂಟೆ ಆಗುತ್ತೆ ಅಂತ ಹೇಳಿದಾಗ ನಾವು ಮೆಂಟಲಿ ಪ್ರಿಪೇರ್ ಆಗ್ತೀವಿ. ಓಕೆ, 4 ಅವರ್ ಆಗ್ತಾ ಇದೆ. ಒಂದು, ಅಲ್ಲಿರ್ತಕ್ಕಂಥ ಯಾರೋ ಮೀಟ್ ಮಾಡ್ತಕ್ಕಂಥ ವ್ಯಕ್ತಿಗೆ ಒಂದು ಫೋನ್ ಹಾಕ್ತೀವಿ, ನೋಡಪ್ಪ ನಾನು 3 ಗಂಟೆಯಲ್ಲಿ ಬರ್ತೀನಿ ಅಂತಂದೆ, ನಾನು 1 ಅವರ್ ಜಾಸ್ತಿ ಆಗುತ್ತೆ, ದಯಮಾಡಿ ನನಗೋಸ್ಕರ ಸ್ವಲ್ಪ ಕಾಯಿರಿ, ಇಲ್ಲ ಅಂದರೆ ನಿಮ್ಮ ಕಾರ್ಯನ ಮುಂದುವರಿಸಿ, ನಾನು ಬರೋದು ಲೇಟ್ ಆಗುತ್ತೆ. ಇಲ್ಲಿ ಈ ವ್ಯಕ್ತಿಗೆ ಆತಂಕ ಕಮ್ಮಿ ಆಗುತ್ತೆ. ಈಗ ನಮ್ಮ ಹತ್ರ ಜಿ ಪಿ ಎಸ್ ಇಲ್ಲ, ಅವರು ಫೋನ್ ಮಾಡ್ತಾಯಿರ್ತಾರೆ ಎಷ್ಟೊತ್ತು ಬರ್ತೀರಿ ಎಷ್ಟೊತ್ತು ಬರ್ತೀರಿ, ನನಗೆ ಗೊತ್ತಾಗ್ತಾ ಇಲ್ಲ ಯಾವಾಗ ಹೋಗ್ತೀವೋ, ಯಾವಾಗ ರೀಚ್ ಆಗ್ತೀವಿ ಗೊತ್ತಾಗ್ತಾ ಇಲ್ಲ, ಇಲ್ಲಿ ಸಡನ್ ಆಗಿ ನನಗೆ ಗೊತ್ತೇ ಇರಲಿಲ್ಲ, ಇಲ್ಲಿ ಈ ರೋಡ್ ಅಗೆದು ಬಿಟ್ಟಿದ್ದಾರೆ, ಇಲ್ಲಿ ಡಿವಿಯೇಷನ್ ತಗೋ ಅಂತ ನನಗೆ ಗೊತ್ತೇ ಇಲ್ಲ, ಯಾರೋ ಹೇಳ್ತಾಯಿದ್ರೆ ಹಿಂಗೆ ಹೋಗು, ಯಾರೋ ಹಿಂಗೆ ಹೋದರೆ ಬೇಗ ಹೋಗ್ತೀವಿ ಅಂತ ಹೇಳ್ತಾಯಿದ್ರೆ ನಾನು ಡೈರೆಕ್ಷನ್ಲೆಸ್ ಆಗಿಬಿಟ್ಟಿದ್ದೀನಿ. ನಾನು ಆ ಒಂದು ನಿಮ್ಮ ಜಾಗಕ್ಕೆ ಬರೋಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟಿದೆ, ಈ ಕಡೆ ಹೋಗ್ತೇನೆ ಆ ಕಡೆ ಹೋಗ್ತಿದ್ದೀನಿ. ಬಟ್ ಆದರೆ ಜಿ ಪಿ ಎಸ್ ನಿಮಗೆ ಕರೆಕ್ಟ್ ದಾರಿಯನ್ನು ತೋರಿಸುತ್ತೆ. ಒಂದು. ಎರಡನೇದು, ಯಾವ ಸಮಯದಲ್ಲಿ ಹೋಗಿ ಅಲ್ಲಿ ರೀಚ್ ಆಗ್ತೀವಿ ಅಂತ ಎರಡೂ ತೋರಿಸ್ತಕ್ಕಂಥದ್ದು. ಜ್ಯೋತಿಷ್ಯದಲ್ಲಿ ನಮಗೆ ಸಮಯನೂ ತಿಳಿತು, ಮಾರ್ಗನೂ ತಿಳಿತು. ಸೊ ಯಾವಾಗ ಈ ಜ್ಯೋತಿಷ್ಯದ ಬಗ್ಗೆ ನಾವು ತಿಳ್ಕೊಳ್ತೀವೋ, ಯಾವ ಮಾರ್ಗದಲ್ಲಿ ಹೋಗಬೇಕು, ಎಷ್ಟು ಸಮಯ ತಗೊಳುತ್ತೆ, ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರ ನಮಗೆ ಜ್ಯೋತಿಷ್ಯದಲ್ಲಿ ಸಿಗುತ್ತೆ. ಸೊ ಆದ್ದರಿಂದ ಜ್ಯೋತಿಷ್ಯನ ನಾವು ವಿಜ್ಞಾನ ಅಂತಲೇ ಮೊದಲಿಂದಲೇ ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ಋಷಿಮುನಿಗಳು ಅವರ ಒಂದು ದಿವ್ಯ ಶಕ್ತಿಯಿಂದ ಈ ಗ್ರಹಗತಿಗಳು ಭೂಮಿ ಮೇಲಿರ್ತಕ್ಕಂಥ ಜೀವಿಗಳಿಗೆ, ಅಂದರೆ ಮನುಷ್ಯ ಜೀವಿಗೆ ಹೇಗೆ ಅವನ ಜೀವನ ನಡೆಸ್ತಕ್ಕಂಥದ್ದು, ಹೇಗೆ ಅವನು ಗುರಿ ಸಾಧನೆಗೆ ಒಂದು ಮಾರ್ಗಸೂಚಿಯಾಗಿರ್ತಕ್ಕಂಥದ್ದು, ಹೇಗೆ ಅವನು ಗುರಿ ಸಾಧನೆಗೆ ಸಮಯವನ್ನು ನಿಗದಿ ಪಡಿಸಿರ್ತಕ್ಕಂಥದ್ದು ಅಂತ ಸ್ಪಷ್ಟವಾಗಿ ಜ್ಯೋತಿಷ್ಯ ತೋರಿಸುತ್ತೆ. ಇದು ನಮ್ಮ ಪರಿಹಾರ ಇದೆಯಾ ಅನ್ನೋಕ್ಕೆ ಒಂದು ಸಣ್ಣ ಉದಾಹರಣೆ. ಸಾಕಷ್ಟು ಜನ ಹೇಳ್ತಾರೆ, ನಿಮಗೆ ಮದುವೆ ಆಗಿಲ್ವಾ, ಸೊ ಬನ್ನಿ ಪೂಜೆ ಮಾಡಿಸಿ, ನಾಳೆ ಬೆಳಿಗ್ಗೆನೆ ಮದುವೆ ಆಗುತ್ತೆ, ನಿಮಗೆ ಕೆಲಸ ಸಿಕ್ಕಿಲ್ವಾ, ಪರಿಹಾರ ಇದೆ, ಇಂಥ ರೀತಿಯಲ್ಲಿ ಪೂಜೆ ಮಾಡಿಸಿ, ಇಂಥ ಒಂದು ವಿಚಾರದಲ್ಲಿ ಪೂಜೆ ಮಾಡಿಸಿ, ನಿಮಗೆ 10 ದಿವಸದಲ್ಲಿ ಕೆಲಸ ಸಿಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಭರವಸೆ ಅಂತ ಹೇಳ್ಬೋದು ಇದನ್ನು. ಸುಳ್ಳು ಭರವಸೆ ಕೊಟ್ಟು ಕೆಲವು ಜ್ಯೋತಿಷಿಗಳು ಈ ರೀತಿ ಪರಿಹಾರ ಮಾಡಿಸ್ತೀವಿ, ನಿಮಗೆ ಎಲ್ಲವನ್ನೂ ತೆಗೆದಾಕ್ತೀವಿ, ನಿಮಗೆ ದೋಷವನ್ನು ತೆಗೆದಾಕ್ತೀವಿ ಅಂತ ಹೇಳಿ ಕೆಲವು ಪಂಗಡದ ಕೆಲವು ಜ್ಯೋತಿಷರು ಏನು ಮಾಡ್ತಾರೆ, ಈ ಪರಿಹಾರದ ಹೆಸರಲ್ಲಿ ಹಣವನ್ನು ಹೆಚ್ಚು ಅವರ ಒಂದು ಸ್ವಾರ್ಥಕ್ಕೆ ಈ ಜ್ಯೋತಿಷ್ಯನ ಬಳಸ್ಕೊಂಡು ಸಾಮಾನ್ಯ ಜನರಿಗೆ ಈ ಜ್ಯೋತಿಷ್ಯದ ಮೇಲೆ ಸುಳ್ಳು ಭಾವನೆ ಅಥವಾ ಸುಳ್ಳು ಭರವಸೆ ಬರ್ತಕ್ಕಂಥ ಒಂದು ವಿಚಾರ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಸಮಾಜ ಜ್ಯೋತಿಷ್ಯನ ಕಡೆಗಣಿಸೋದು, ಪರಿಹಾರ ಮಾಡಿಕೊಂಡ್ವಿ, 100,000 ರೂಪಾಯಿ ಸುರಿದ್ವಿ, ಪರಿಹಾರ ಆಗಿಲ್ಲ, ಇನ್ನೊಬ್ಬರ ಹತ್ರ ಹೋದ್ವಿ, ಅವ್ರು ಇನ್ನೊಂದು ಯಾವುದೋ ದೋಷ ಅಂತ ಹೇಳಿದ್ರು,
ಅದಕ್ಕೂ ಕೂಡ ನಾವು ಪೂಜೆ ಪುನಸ್ಕಾರಗಳು ಮಾಡಿದ್ವಿ ಆಗಿಲ್ಲ ಆದರೆ ಸತ್ಯವಾಗಿರತಕ್ಕಂತ ಜ್ಯೋತಿಷ್ಯ ಅಂದ್ರೆ ಜ್ಯೋತಿಷ್ಯ ಸುಳ್ಳಲ್ಲ ಜ್ಯೋತಿಷಿಗಳು ಹೇಳತಕ್ಕಂತ ವಿಧಾನ ಮತ್ತೆ ಅವರ ಆಲೋಚನೆ ಮತ್ತೆ ಅವರ ಸ್ವಾರ್ಥ ಇರಬಹುದೇನೋ ಅಲ್ಲಿಂದ ಈ ಜ್ಯೋತಿಷ್ಯ ಪೊಳ್ಳಾಗ್ತಾ ಇದೆ ಸೋ ಅದರಿಂದ ವೈಜ್ಞಾನಿಕ ನಿಲುಗಟ್ಟಲ್ಲಿ ನಿಮ್ಮ ಜೀವನದಲ್ಲಿ ಪರಿಹಾರ ಆಟೋಮ್ಯಾಟಿಕ್ ಆಗಿದೆಯಾ ಅಥವಾ ಪರಿಹಾರ ಇಲ್ಲವೋ ಅದನ್ನು ತಿಳ್ಕೋಬೇಕು ಅಂದ್ರೆ ನಮ್ಮ ಜ್ಯೋತಿಷ್ಯ ಮಾರ್ಗಸೂಚಿಯಾಗಿದೆ ಜ್ಯೋತಿಷ್ಯದಲ್ಲಿ ಪರಿಹಾರ ಇಲ್ಲ ಅಂದ್ರೆ ನಾನು ಯಾಕೆ ಅದನ್ನು ತಿಳ್ಕೋಬೇಕು ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಈಗ ಸಾಕಷ್ಟು ಜನ ಈ ಹಳ್ಳಿಗಾಡು ಪ್ರದೇಶದಲ್ಲಿ ನಾವು ಹೋಗಿರ್ತೀವಿ ನಾವು ಅಲ್ಲಿ ಯಾವುದೋ ಒಂದು ಸಣ್ಣ ಜಾಗನ ದಾಟಬೇಕು ಅಲ್ಲಿ ಮೇನ್ ರೋಡ್ ಬರುತ್ತೆ ಒಂದು ಸಣ್ಣ ಜಾಗನ ದಾಟಬೇಕು ಆ ಒಂದು ಜಾಗ ಒಂದು ಅರ್ಧ ಕಿಲೋಮೀಟರ್ ದೂರ ಇರತಕ್ಕಂತದ್ದು ಆದರೆ ಅದು ಮುಳ್ಳಿನ ಜಾಗ ಆಗಿರುತ್ತೆ ಸೋ ಆ ಮುಳ್ಳಿನ ಜಾಗದಲ್ಲಿ ನಾವು ಹಾಗೆ ನಡೆದ್ರೆ ನೋವಾಗ್ತಕ್ಕಂಥದ್ದು ರಕ್ತ ಬರ್ತಕ್ಕಂಥದ್ದು ನಡೆಯಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಖಂಡಿತ ಬರುತ್ತೆ ಆ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ನಮ್ಮ ಕಾಲಿಗೆ ಚಪ್ಪಲಿ ಇದ್ದರೆ ಹೆಚ್ಚು ಕಮ್ಮಿ ನಿಧಾನ ನಡೆದರೂ ಕೂಡ ಪ್ರಧಾನವಾಗಿ ಅಲ್ಲಿ ಆ ಗುರಿಯನ್ನು ತಲುಪ್ತೀವಿ ನಿಧಾನವಾದರೂ ಪ್ರಧಾನವಾಗುತ್ತೆ ಅದಕ್ಕೆ ಪರಿಹಾರ ಒಣ್ಣ ಸಣ್ಣದಾಗಿರ್ತಕ್ಕಂಥ ನಮ್ಮ ಕಾಲ್ನಡಿಗೆಗೆ ಬರ್ತಕ್ಕಂಥ ಒಂದು ಪಾದರಕ್ಷೆ ಸೊ ಹಾಗಿದ್ದರೆ ಪರಿಹಾರವು ಇರತಕ್ಕಂಥದ್ದು ಸತ್ಯ ಆಗಿದ್ದರೂ ಕೂಡ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ನೋವುಗಳಿಗೆ ಅದು ಏಕ್ದಮ್ ನಿಮಗೆ ಪರಿಹಾರವಾಗಿ ಸೂಚನೆ ಕೊಡದೇ ಹೋದರೂ ಕೂಡ ನಿಧಾನಗತಿಯಲ್ಲಿ ಆ ಒಂದು ಗುರಿನ ತಲುಪ್ತಕ್ಕಂಥ ಸಹಾಯ ಖಂಡಿತ ಜ್ಯೋತಿಷ್ಯ ಮಾಡುತ್ತೆ ಜ್ಯೋತಿಷ್ಯ ಅಂದರೆ ವಿಧಿಲಿಖಿತ ಅವರವರ ವೈಯಕ್ತಿಕ ವಿಧಿಲಿಖಿತ ವಿಧಿ ಯಾವುದನ್ನು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಅದು ಒಳ್ಳೆದಿರ್ಬೋದು ಕೆಟ್ಟದಿರ್ಬೋದು ಆ ಕೆಟ್ಟದಿದೆ ಅಂತ ನಾವು ವಿಧಿಯಲ್ಲಿ ಅರ್ಥೈಸ್ಕೊಳ್ಳೋಣ ಜ್ಯೋತಿಷ್ಯದಿಂದ ಆ ವಿಧಿ ಕೆಟ್ಟದಿದ್ದರೂ ಕೂಡ ಅದರಲ್ಲಿ ಬರ್ತಕ್ಕಂಥ ನೋವುಗಳನ್ನು ಕಡಿಮೆಗೊಳಿಸ್ತಕ್ಕಂಥ ಒಂದು ವಿಚಾರನ ಖಂಡಿತ ನಾವು ಜ್ಯೋತಿಷ್ಯದಿಂದ ಪಡಿಬೋದು ಸೊ ನಮ್ಮ ಸಫರಿಂಗ್ಸ್ನ ಕಮ್ಮಿ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನವನ್ನು ಕಂಡುಹಿಡಿಬೋದೇ ಹೊರತು ನಮ್ಮ ವಿಧಿನ ಚೇಂಜ್ ಮಾಡ್ಕೊಳ್ತಕ್ಕಂಥ ಸಾಧ್ಯ ಇಲ್ಲ ಜ್ಯೋತಿಷ್ಯದಲ್ಲಿ ಪರಿಹಾರ ಇದೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ